ಎಲೆಕ್ಷನ್ 360ಯಲ್ಲಿ ಮೊದಲನೇ ಸುದ್ದಿ, ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸುವಂತಹ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವಿವತ್ತು ಬ್ರೇಕ್ ಮಾಡ್ತಾ ಇದ್ದೀವಿ. ಈ ಸುದ್ದಿ ರಾಜ್ಯ ಬಿಜೆಪಿಗೆ ಸಂಬಂಧಿಸಿದಂತಹ ಅತಿ ದೊಡ್ಡ ಸುದ್ದಿ, ಬಿಜೆಪಿಯಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಬೆಳವಣಿಗೆಯಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವೀಗ ಬ್ರೇಕ್ ಮಾಡ್ತಾ ಇದ್ದೀವಿ. ಇದು ಕೆ ಎಸ್ ಈಶ್ವರಪ್ಪನವರಿಗೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ಸುದ್ದಿ. ಕೆ ಎಸ್ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಕೆ ಎಸ್ ಈಶ್ವರಪ್ಪನವರ ವಿರುದ್ಧ ಈವರೆಗೂ ಬಿಜೆಪಿ ಕ್ರಮ ತೆಗೆದುಕೊಂಡಿಲ್ಲ. ಈಗ ಕ್ರಮ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬಿಜೆಪಿ ಹೈಕಮಾಂಡ್ ಬಂದಿದೆ. ಕೆ ಎಸ್ ಈಶ್ವರಪ್ಪನವರಿಗೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಈಶ್ವರಪ್ಪನ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ ಬಿಜೆಪಿ ಹೈಕಮಾಂಡ್. ನಾಮಪತ್ರ ವಾಪಸ್ ಪಡೆದೇ ಇದ್ರೆ ಬಿಜೆಪಿಯಿಂದ ಈಶ್ವರಪ್ಪ ಉಚ್ಚಾಟನೆ. ಏಪ್ರಿಲ್ 22ರವರೆಗೂ ಕಾದ್ ನೋಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ. ಏಪ್ರಿಲ್ 22 ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆ ದಿನ. ಅಲ್ಲಿಯವರೆಗೂ ಕಾದು ನೋಡುವ ನಿರ್ಧಾರವನ್ನು ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇದೆ. ಈಶ್ವರಪ್ಪನವರನ್ನ ಪಕ್ಷದಿಂದ ಉಚ್ಚಾಟಿಸುವಂತಹ ನಿರ್ಧಾರಕ್ಕೆ ಬಿಜೆಪಿ ಹೈಕಮಾಂಡ್ ಬಂದಿದೆ ಅನ್ನುವಂತಹ ಮಾಹಿತಿ ಈಗಷ್ಟೇ ಸಿಗ್ತಾ ಇದೆ. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ನರೇಂದ್ರ ಮೋದಿಯವರ ಫೋಟೋವನ್ನು ಬಳಸಿಕೊಂಡು ರಾಷ್ಟ್ರ ಭಕ್ತರ ಬಳಗ ಹೆಸರಿನಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಕೆ ಎಸ್ ಈಶ್ವರಪ್ಪ. ಈಶ್ವರಪ್ಪನವರನ್ನು ಮನವೊಲಿಸುವಂತಹ ಹಲವು ಪ್ರಯತ್ನವನ್ನು ಬಿಜೆಪಿ ಹೈಕಮಾಂಡ್ ಮಾಡಿತ್ತು. ಜೆ ಪಿ ನಡ್ಡಾ ಮಾತನಾಡುವುದಕ್ಕೆ ಪ್ರಯತ್ನ ಪಟ್ಟರು. ರಾಜ್ಯದ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಅವರು ಕೂಡ ಪ್ರಯತ್ನ ಪಟ್ಟರು. ಆರ್ ಎಸ್ ಎಸ್ ನಾಯಕರ ಮೂಲಕವೂ ಕೂಡ ಈಶ್ವರಪ್ಪನವರನ್ನು ಮನವೊಲಿಸುವಂತಹ ಪ್ರಯತ್ನವನ್ನು ಬಿಜೆಪಿ ಮಾಡಿತು. ಆದರೆ ಯಾರ ಮನವೊಲಿಕೆಗೂ ಕೂಡ ಈಶ್ವರಪ್ಪ ಬಗ್ಗುತ್ತಿಲ್ಲ. ಸ್ವತಃ ಅಮಿತ್ ಶಾ ಕಳೆದ ವಾರ ಫೋನ್ ಮಾಡಿದ್ರು ಈಶ್ವರಪ್ಪನವರಿಗೆ, ದೆಹಲಿಗೆ ಬನ್ನಿ ಮಾತಾಡೋಣ ಅಂತ. ಆದರೆ ಈಶ್ವರಪ್ಪ ಅಮಿತ್ ಶಾ ಫೋನ್ ಮಾಡಿದ್ದನ್ನು ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿದ್ರು. ಅಮಿತ್ ಶಾ ನನ್ನನ್ನು ಮನವೊಲಿಸುವಂತಹ ಕೆಲಸ ಮಾಡಿದ್ರು ಕೂಡ ಅವ್ರಿಗೂ ನಾನು ಹೇಳ್ತೀನಿ, ನಾಮಪತ್ರ ವಾಪಸ್ ಪಡೆಯೋದಿಲ್ಲ, ಸ್ಪರ್ಧೆ ನಿಶ್ಚಿತ ಅಂತ ಅಮಿತ್ ಶಾಗೂ ಹೇಳ್ತೀನಿ ಅಂತ ಹೇಳಿದರು. ಈ ಕಾರಣದಿಂದ ಅಮಿತ್ ಶಾ ಈಶ್ವರಪ್ಪನವರನ್ನು ದೆಹಲಿಗೆ ಬರೋದಕ್ಕೆ ಹೇಳಿ ಅಲ್ಲಿ ಕರೆಸಿಕೊಂಡು ಭೇಟಿಗೆ ನಿರಾಕರಿಸಿದ್ರು. ಈಶ್ವರಪ್ಪನವರನ್ನು ದೆಹಲಿಗೆ ಕರೆಸಿಕೊಂಡು ಭೇಟಿಯಾಗಿರಲಿಲ್ಲ. ಈಶ್ವರಪ್ಪ ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಗೆ ಹೋದಂಥವರು ಮುಜುಗರಕ್ಕೊಳಗಾದರು, ಕರೆಸ್ಕೊಂಡು ಅವರನ್ನು ಭೇಟಿ ಮಾಡಲಿಲ್ಲ. ಇದಾದ ನಂತರ ಈಶ್ವರಪ್ಪ ಮಾತನಾಡಿದ್ರು, ಅಮಿತ್ ಶಾ ತನ್ನನ್ನು ಭೇಟಿಯಾಗಲಿಲ್ಲ ಅಂದರೆ ರಾಘವೇಂದ್ರ ವಿರುದ್ಧ ಗೆದ್ದು ಬರಲಿ ಅನ್ನೋ ಸಂದೇಶನ ಕೊಟ್ಟಿದ್ದಾರೆ ಅಂತ ಈಶ್ವರಪ್ಪನವರು ಮಾತನಾಡಿದ್ರು. ಈಗ ಬಿಜೆಪಿ ಹೈಕಮಾಂಡ್ ಈಶ್ವರಪ್ಪನವರನ್ನು ಮನವೊಲಿಸುವ ಪ್ರಯತ್ನವನ್ನು ಕೈಬಿಟ್ಟಿದೆ. ರಾಜ್ಯದ ನಾಯಕರು, ಸಂಘ ಪರಿವಾರದ ನಾಯಕರು, ಹೈಕಮಾಂಡ್ನ ನಾಯಕರು ಯಾರೇ ಮಾತನಾಡಿದ್ರು ಕೂಡ ಈಶ್ವರಪ್ಪ ನಾಮಪತ್ರವನ್ನು ಅಥವಾ ಸ್ಪರ್ಧೆಯಿಂದ ಹಿಂದೆ ಸರಿಯೋದಕ್ಕೆ ಒಪ್ಕೊಳ್ತಾ ಇಲ್ಲ. ಆ ಕಾರಣದಿಂದಾಗಿ ಈಶ್ವರಪ್ಪನವರಿಗೆ ಏಪ್ರಿಲ್ 22ನೇ ತಾರೀಕಿನವರೆಗೂ ಕಾಲಾವಕಾಶವನ್ನು ನೀಡಲಾಗಿದೆ. ಒಂದು ಸಂದೇಶವನ್ನು ಈಗಾಗಲೇ ಈಶ್ವರಪ್ಪನವರಿಗೆ ಕೊಡಲಾಗಿದೆ, ನೀವು ನಾಮಪತ್ರವನ್ನು ವಾಪಸ್ ಪಡೆದೇ ಇದ್ದರೆ ನಿಮ್ಮನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಬೇಕಾಗುತ್ತೆ ಅನ್ನುವ ಸಂದೇಶವನ್ನು ಬಿಜೆಪಿ ಹೈಕಮಾಂಡ್ ಈಶ್ವರಪ್ಪನವರಿಗೆ ಕೊಟ್ಟಿದೆ. ಈಶ್ವರಪ್ಪನವರು ಮಾಧ್ಯಮಗಳ ಮುಂದೆ ಇವತ್ತಿನವರೆಗೂ ಮಾತನಾಡ್ತಿದ್ದಾರೆ, ನಾನು ನಾಮಪತ್ರ ವಾಪಸ್ ಪಡೆಯೋದಿಲ್ಲ, ನಾನು ಸ್ಪರ್ಧೆ ಮಾಡಿಯೇ ಮಾಡ್ತೀನಿ ಅಂತ. ಗೆದ್ದು ಬಂದು ಮೋದಿಯ ಹೆಸರಿನಲ್ಲಿ ಗೆದ್ದು ಬಂದು ಬಿಜೆಪಿ ಮತ್ತೆ ಸೇರ್ತೀನಿ ಅನ್ನುವ ಮಾತನ್ನು ಈಶ್ವರಪ್ಪನವರು ಹೇಳ್ತಿದ್ದಾರೆ. ಸ್ವತಃ ಈಶ್ವರಪ್ಪ ಈಗಾಗಲೇ ಬಿಜೆಪಿಯಿಂದ ಹಿಂದೆ ಸರಿದಿದ್ದಾರೆ, ಬಿಜೆಪಿಯಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಹಾವೇರಿಯಲ್ಲಿ ಕಾಂತೇಶ್ಗೆ ಟಿಕೆಟ್ ಕೊಡಬೇಕು ಅನ್ನೋದು ಈಶ್ವರಪ್ಪನವರ ಬೇಡಿಕೆಯಾಗಿತ್ತು. ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಇಲ್ಲ ಅಂದಾಗ ಈಶ್ವರಪ್ಪ ಪಕ್ಷದ ಆದೇಶವನ್ನು ಶಿರಸ ವಹಿಸಿ ಪಾಲನೆ ಮಾಡಿದರು. ಅವರಿಗೆ ಅವರ ಮಗನಿಗೆ ಟಿಕೆಟ್ ಕೊಡಲ್ಲ ಅಂತ ಬಿಜೆಪಿಯ ಹೈಕಮಾಂಡ್ ಹೇಳ್ತು. ಹಾವೇರಿಯ ಟಿಕೆಟನ್ನು ಬಸವರಾಜ್ ಬೊಮ್ಮಾಯಿ ಅವರಿಗೆ ಕೊಡಲಾಯಿತು.
ಕಾಂತೇಶ್ ಹಾವೇರಿಯಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಕೆಲಸ ಮಾಡ್ತಾ ಇದ್ರು. ಟಿಕೆಟ್ ತಪ್ಪಿದ ಕಾರಣಕ್ಕೆ ಈಶ್ವರಪ್ಪ ಬಿ ಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ತೊಡೆ ತಟ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ. ರಾಘವೇಂದ್ರ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ಕಣಕ್ಕಿಳಿದಿದ್ದಾರೆ. ಇವತ್ತು ಈಶ್ವರಪ್ಪ ಪ್ರೆಸ್ ಮೀಟನ್ನು ಕರೆದಿದ್ರು. ಆ ಪ್ರೆಸ್ ಮೀಟ್ನಲ್ಲೂ ಕೂಡ ಈಶ್ವರಪ್ಪ ಹೈಕಮಾಂಡ್ಗೆ ಸೆಡ್ಡು ಹೊಡೆದಿದ್ದಾರೆ. ಬ್ರಹ್ಮ ಬಂದು ಹೇಳಿದ್ರೂ ಕೂಡ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಈಶ್ವರಪ್ಪನವರು ಇವತ್ತು ಶಿವಮೊಗ್ಗದಲ್ಲಿ ಘೋಷಣೆ ಮಾಡಿದ್ದಾರೆ. ಮತ್ತೆ ಹೈಕಮಾಂಡ್ಗೆ ಈಶ್ವರಪ್ಪ ಸೆಡ್ಡು ಹೊಡೆದಿದ್ದಾರೆ. ಬ್ರಹ್ಮ ಬಂದು ಹೇಳಿದ್ರೂ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ, ಮೋದಿ ಅಮಿತ್ ಶಾ ಬಂದು ಹೇಳಿದ್ರು ಸ್ಪರ್ಧೆ ಖಚಿತ ಅನ್ನುವ ಮಾತನ್ನ ಕೆ ಎಸ್ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ. ನನಗೆ ಬಹಳ ರಾಜ್ಯಪಾಲರ ಹುದ್ದೆ ಕೊಟ್ಟಿದ್ದಾರೆ, ಬಹಳ ರಾಜ್ಯಗಳಿಗೆ ನಾನು ಹೋಗಿ ಬಂದಾಯ್ತು, ನನ್ನ ಮಗನಿಗೆ ಎಂ ಪಿ ಸ್ಥಾನ ಕೊಟ್ಟಾಗಿದೆ ಅಂತ ಈಶ್ವರಪ್ಪ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಈಶ್ವರಪ್ಪ ಬಿಜೆಪಿ ಹೈಕಮಾಂಡ್ನ ಆದೇಶವನ್ನು ಒಪ್ಪಿದ್ದೇ ಆದರೆ ಅವರನ್ನು ಯಾವುದಾದ್ರೂ ಒಂದು ರಾಜ್ಯಕ್ಕೆ ರಾಜ್ಯಪಾಲರನ್ನಾಗಿ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳಿದ್ವು. ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇವತ್ತು ಈಶ್ವರಪ್ಪ ಬಿಜೆಪಿ ಹೈಕಮಾಂಡ್ ನಾಯಕರ ಮಾತುಗಳನ್ನು ವ್ಯಂಗ್ಯ ಮಾಡ್ತಾ ಇದ್ದಾರೆ. ರಾಜಕಾರಣವನ್ನು ಯಾವುದೇ ಕಾರಣಕ್ಕೂ ಅಪ್ಪ ಮಕ್ಕಳ ಕೈಯಲ್ಲಿ ಇರಬೇಕು ಅನ್ನೋದನ್ನು ಮೋದಿಯವರೇ ಹೇಳ್ತೀರಿ, ಇದು ಬೇಡ ಅಂತ. ಹಾಗಾಗಿ ಒಬ್ಬ ಸಂಘದ ಸ್ವಯಂ ಸೇವಕನಾಗಿ ನಾನು ಏನು ದಾರಿದೀಪ ಸಿಕ್ಕಿದೆಯೋ ಆ ದಿಕ್ಕಲ್ಲಿ ನಮ್ಮ ಪ್ರಯತ್ನ ಮುಂದುವರಿಸ್ತೀನಿ. ನನಗೆ ಭಾಳ ರಾಜ್ಯಪಾಲರು ಹುದ್ದೆ ಕೊಟ್ಟಾಯಿತು, ಅನೇಕ ರಾಜ್ಯಗಳು ಹೋಗ್ಬಿಟ್ಟು ಬಂದಾಯಿತು, ನನ್ನ ಮಗ ಎಂ ಪಿ ಎಲ್ಲ ಕಡೆನೂ ಆಗಾಯಿತು, ಈಗ ಎಮ್ ಎಲ್ ಸಿ ಒಂದು ಎಫ್ ಸಿ ತುಂಬ ಸರಿ ಆಯಿತು. ಹಂಗಾಗಿ ಇವೆಲ್ಲ ಇದ್ಯಾವುದು ನಾನು ಇಷ್ಟಪಡಲ್ಲ ಅಂತ ಬಿ ಜೆ ಪಿಯ ಎಮ್ ಎಲ್ ಎ ಆದಂಥ ಸಂದರ್ಭದಲ್ಲಿ ಈ ಬಾರಿ ಚುನಾವಣೆ ನೀನು ನಿಲ್ಕೂಡ್ದು ಅಂತ ಕೇಂದ್ರದಿಂದ ಸೂಚನೆ ಬಂದಿದ್ದ ದಿನನೇ ಹೇಳಿದೆ ನಾನು ರಾಜ್ಯಪಾಲ ಆಗಲ್ಲ, ನಾನು ಯಾವುದೇ ಎಮ್ ಎಲ್ ಸಿ ರಾಜ್ಯಸಭೆ ನಾನು ಇಷ್ಟಪಡಲ್ಲ, ನಾನು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕೆಲಸ ಮಾಡೋಕ್ಕೆ ನಾನು ತಯಾರಿದ್ದೀನಿ. ಅದಕ್ಕೋಸ್ಕರ ಹೇಳ್ತೀನಿ, ಈ ರೀತಿ ಯಾವುದೇ ಹುದ್ದೆಗಳಿಗೆ ನಾನು ಇಷ್ಟಪಡಲ್ಲ, ಪಕ್ಷದ ಸಂಘಟನೆಗೆ ಇಷ್ಟಪಟ್ಟಿದ್ದೀನಿ, ಅದು ನನಗೆ ಸಿಕ್ಕಿಲ್ಲ. ಯಾವ ಕಾರಣಕ್ಕೂ ವಾಪಸ್ ತಗೊಂಡಲ್ಲ, ಯಾವ ಭಾಷೆಯಲ್ಲಿ ಹೇಳಬೇಕು, ಇನ್ನು ಕೆಟ್ಟ ಭಾಷೆ ಒಂದು ಬಳಸಬೇಕಷ್ಟೇ, ಉಳಿದೆಲ್ಲ ಭಾಷೆ ಬಳಸಾಯ್ತು. ಬ್ರಹ್ಮ ಬಂದರೂ ನಿಲ್ಲಲ್ಲ, ನಾನು ನಿಂತೆ ನಿಲ್ತೀನಿ ಇದು ಹೇಳಾಯ್ತು. ಮೋದಿ ಅಮಿತ್ ಶಾ ಬಂದು ಹೇಳಿದ್ರು ಕೂಡ ನಾನು ನಿಲ್ಲೋನೆ ಇದು ಹೇಳಾಯ್ತು. ಇಲ್ಲ ಇಲ್ಲ, 19 ತನಕ ಕಾಯಿರಿ ನೋಡು ಅಂದ್ರೆ ಇಂಥದ್ದೋ ಒಂದು ಪದ ಹೇಳಿದಾರಲ್ಲ, ಶಾಕಿಂಗ್ ನ್ಯೂಸ್. ಅದಕ್ಕೆ ಪಾಪ ಏನೋ ಅವ್ರಿಗೆಲ್ರಿಗೂ ಈಗ ಭಯ ಹುಟ್ಟಿದೆ ಈಶ್ವರಪ್ಪ ಗೆದ್ದೇ ಬಿಡ್ತಾನೆ ಅಂತ. ಹಂಗಾಗಿ ಏನೇನೋ ಸುಳ್ಳು ಸುದ್ದಿ ಹುಟ್ಟಿಸ್ತಾ ಇದ್ದಾರೆ. ಕಾಂಗ್ರೆಸ್ನವರು ಅದೇ ಸುದ್ದಿ ಹೇಳ್ತಾರೆ, ಯಾಕಂದ್ರೆ ಇಬ್ಬರು ಪಾರ್ಟ್ನರ್ಸ್ ಅಲ್ಲ ಕಾಂಗ್ರೆಸ್ಸು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.